ವೆರಿ ನೈಸ್, ವೆರಿ ನೈಸ್. ನೋಡ್ರಪ್ಪ ಎಷ್ಟು ಬ್ಯೂಟಿಫುಲ್ ಆಗಿದೆ ಪ್ಲೇಸ್. ಇದು ಯಾವ ಊರು ಅಂತ ಸ್ವಲ್ಪ ಕಮೆಂಟ್ ಮಾಡ್ರಪ್ಪ. ನೋಡಿ ಎಷ್ಟು ಅದ್ಭುತ ಇದೆ, ಬ್ಯೂಟಿಫುಲ್ ಆಗಿದೆ. ಸೊ ನಮ್ಮ ಸುತ್ತಮುತ್ತ ವಲಯದಲ್ಲಿ ಇಂತಹ ಒಂದು ಸುಂದರವಾದ ಸ್ಥಳ ಇದೆ ಅಂತ ನಾನು ಕನ್ಸು ಮನಸಲ್ಲೂ ನೆನೆಸಿರ್ನಿಲ್ಲ. ನೋಡಿ ಹೆಂಗ್ ಕಾಣಿಸ್ತದೆ, ಅದ್ಭುತ ಅಂದ್ರೆ ಅದ್ಭುತ, ಬ್ಯೂಟಿಫುಲ್ ಆಗಿ ಕಾಣಿಸ್ತೈತೆ. ನೋಡ್ಕೊಳ್ಳಿ, ಕಣ್ ತುಂಬ್ಕೊಳ್ಳಿ, ಇದು ಯಾವ ಊರು, ಯಾವ ರಸ್ತೆ, ಯಾವ ಪ್ಲೇಸು ನನಗೆ ತಿಳಿಸ್ಬೇಕು ಕಮೆಂಟ್ ಹಾಕಿ. ಇದು ಯಾವ ಜಿಲ್ಲೆ, ಯಾವ ತಾಲೂಕು ಸ್ವಲ್ಪ ತಿಳಿಸ್ರಪ್ಪ. ಹಾಗೆ ನೋಡೋಣ ಎಷ್ಟು ಜನ ರೈಟ್ ಆನ್ಸರ್ ಕೊಡ್ತಾರೆ, ಎಷ್ಟು ಜನ ರಾಂಗ್ ಆನ್ಸರ್ ಕೊಡ್ತಾರೆ ಗೊತ್ತಾಗುತ್ತೆ. ನೋಡಿ ಇಲ್ಲೆಲ್ಲ ಈ ಥರ ಎಲ್ಲ ಕಲ್ಲೆಲ್ಲ ಹಾಕಿದ್ದಾರೆ. ಏನಕ್ಕಿದು, ಏನು ಏನಕ್ಕೆ ಈ ಥರ ಕಲ್ಲು ಹಾಕೋದು ನೋಡ್ರಿ ಸ್ವಲ್ಪ. ನೋಡಿ ಏನಕ್ಕಿದು ಸ್ವಲ್ಪ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ. ಬರೀ ಕಮೆಂಟು ನಾನು ಕೇಳಿದಣ, ಕಮೆಂಟು ಕಮೆಂಟು, ನಿಮ್ಮ ಕಮೆಂಟ್ ಹಾಕಲ್ಲ ಅಂದರೆ ಲೈಕ್ ಕೊಡ್ರಿ. ಅಷ್ಟು ಲೈಕ್ ಕೊಡೋಕ್ಕೂ ಕಷ್ಟ ಆದರೆ ಶೇರ್ ಮಾಡ್ಬಿಡಿ ಅಷ್ಟೇ. ಬೈಕೊಂಡು ಕಮೆಂಟ್ ಹಾಕಿದ್ರೆ ಸಂತೋಷವಾಗಿ ಹಾಕ್ಬೋದಪ್ಪ, ನಂದೇನು ಅಭ್ಯಂತರ ಇಲ್ಲ. ಏನು ನಿನಗೆ ಮಾಡೋಕ್ಕೆ ಕೆಲಸ ಇಲ್ವಾ, ಅದೇನೇನು ಹೇಳ್ತಾರೆ, ಕನ್ನಡ ಸರಿಯಾಗಿ ಟೈಪ್ ಮಾಡು. ಸಾ ಸರಿಲ್ಲ, ವಾ ಸರಿಲ್ಲ, ಆ ಸರಿಲ್ಲ, ಅಹಂ ಸರಿ ಇಲ್ಲ, ಈ ರೀತಿಯೆಲ್ಲ ಹೇಳ್ತಾ ಇರ್ತಾರೆ. ನೋಡಿ ಇದು ಯಾವ ಊರ ರಸ್ತೆ, ನಿಮಗೆಲ್ಲ ಒಂದು ಇಲ್ಲಿ ಹಿಂಟ್ ಕೊಟ್ಟಿದ್ದೀನಿ ನೋಡಿ. ನೋಡಿ ಬೆಟ್ಟ ಗುಡ್ಡಗಳು ನೋಡಿದ್ರೆ ನಿಮಗೆ ಹಿಂಟ್ ಗೊತ್ತಾಗತ್ತೆ. ನೋಡಿ ಇದು ಯಾವ ಊರ ರಸ್ತೆ ಕಂಡಿಡೀರಿ ನೋಡೋಣ. ಈ ರಸ್ತೆಗೆ ನಾನು ಬಂದಿರಲಿಲ್ಲ, ಆದರೆ ತುಂಬ ಚೆನ್ನಾಗೈತೆ ಇಲ್ಲಿ ಪ್ಲೇಸು. ಆಚೆ ನೋಡೋಕ್ಕೂ ಒಂಥರ ಬ್ಯೂಟಿಫುಲ್ ಆಗಿದೆ. ಅಪ್ಪ ಇಲ್ಲೊಂದು ಮನೆ ಕಟ್ಕೊಂಡು ನೆಮ್ಮದಿಯಾಗಿರ್ಬೋದಪ್ಪ, ಒಂದು 4 ಎಕರೆ ಜಮೀನು ಇದ್ರೆ ಸಾಕು, ನೆಮ್ಮದಿಯಾಗಿ ಬೆಳ್ಕೊಂಡು ತಿನ್ಕೊಂಡು ಆರಾಮಾಗಿರ್ಬೋದಪ್ಪ. ಯಾತಕ್ಕೆ ಸುಮ್ಮನೆ ಕಷ್ಟಪಟ್ಟು ಸಾಯೋದು ಜನ. ಛಾ, ಇಲ್ಲಿ ಜನಸಂದಣಿ ಕಡಿಮೆ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸ್ಗಳಲ್ಲಿ, ಅಪ್ಪ ತುಂಬ ಖುಷಿ ಆಯ್ತದೆ. ನಾವು ಸತ್ತ ಮೇಲೆ ಇದನ್ನೆಲ್ಲ ನೋಡೋಕ್ಕಾಗಲ್ವಲ್ಲ ಸ್ವಾಮಿ, ಅದೊಂದು ಹೊಟ್ಟೆ ಉರಿತೈತೆ ನನಗೆ. ಇರಷ್ಟು ದಿವಸ ನೆಮ್ಮದಿಯಾಗಿರ್ಬೇಕು ಅನ್ನೋದು ಅದಕ್ಕೆ. ನೋಡಿ ಇಂಥ ಇಂಥ ಸ್ಥಳಗಳಲ್ಲಿ ನೆಮ್ಮದಿಯಾಗಿ ಇಂಥ ಸುಂದರವಾದ ಪ್ರಕೃತಿ ಜೊತೆ ಜೀವನವನ್ನು ಕಳೆಯೋದ್ರ ಜೊತೆಗೆ ಇರಷ್ಟು ದಿವಸ ನೆಮ್ಮದಿಯಾಗಿ ಹಾಯಾಗಿ ಆರಾಮಾಗಿ ಜೀವನ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಇದು ಯಾವ ಊರು ಕಂಡಿಡೀರಿ, ಯಾವ ಊರು ಅಂತ ತಿಳಿಸಿ, ಇಲ್ಲ ಒಂದು ಲೈಕ್ ಆರು ಕೊಡಿ, ಇಲ್ಲ ಶೇರ್ ಮಾಡಿ. ಧನ್ಯವಾದಗಳು.